ಇನ್ನು ನಟ ದರ್ಶನ್ ಮೇಲೆ ರೌಡಿ ಶೀಟ್ ಓಪನ್ ಮಾಡೋದು ಫಿಕ್ಸ್ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ರೇಣುಕಾ ಕೊಲೆ ಕೇಸ್ ಹಾಗೂ ಹಳೆ ಕೇಸ್ಗಳನ್ನು ಸೇರಿಸಿ ರೌಡಿ ಶೀಟ್ ತೆರೆಯೋದಕ್ಕೆ ಸಿದ್ಧತೆ ಆಗಿದೆ. ಕಾಮಾಕ್ಷಿ ಪಾಳ್ಯ ಮತ್ತು ಆರ್ ಆರ್ ನಗರ ಠಾಣೆಯಲ್ಲಿ ದರ್ಶನ್ ಮೇಲೆ ರೌಡಿ ಶೀಟ್ ಓಪನ್ ಮಾಡೋದಕ್ಕೆ ಸಿದ್ಧತೆಗಳಾಗಿದೆ. ನಟ ದರ್ಶನ್ ಅರೆಸ್ಟ್ ಆಗ್ತಾ ಇದ್ದ ಹಾಗೆ ರೌಡಿ ಶೀಟರ್ ತೆರೆಯೋದಕ್ಕೆ ಸಿದ್ಧತೆಗಳಾಗ್ತಾ ಇತ್ತು, ಅಥವಾ ಆ ಬಗ್ಗೆ ಮಾತುಕತೆಗಳು ಕೇಳಿ ಬರ್ತಾ ಇತ್ತು. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಸಂದೇಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಈ ಪ್ರಕರಣದಲ್ಲಿ ದರ್ಶನ್ ಅರೆಸ್ಟ್ ಆದಾಗ ಈ ಹಿಂದಿನ ಪ್ರಕರಣಗಳು ಮುನ್ನೆಲೆಗೆ ಬಂದುವ ಎಲ್ಲದರ ಬಗ್ಗೆ ಚರ್ಚೆ ಆಯಿತು. ಪದೇ ಪದೇ ಹೆಬಿಚುಯಲ್ ಅನ್ನೋ ಹಾಗೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ. ರೌಡಿ ಶೀಟ್ ಓಪನ್ ಆಗಬಹುದು ಅಂತ. ಸೊ ಈಗ ಆ ಸಾಧ್ಯತೆಗಳು ದಟ್ಟವಾಗಿರೋ ಹಾಗಿದೆಯಾ? ನಟ ದರ್ಶನ್ ವಿರುದ್ಧ ರೌಡಿ ಶೀಟ್ ಓಪನ್ ಆಗುತ್ತಾ? ವಿಜಯ್, ಇಲ್ಲಿ ಸಾಧ್ಯತೆ ಅಲ್ಲ, ದರ್ಶನ್ ಅವರ ವಿರುದ್ಧ ರೌಡಿ ಶೀಟ್ ಓಪನ್ ಆಗೋದು ಫಿಕ್ಸ್ ಆಗಿದೆ. ಈಗಾಗಲೇ ಸಿದ್ಧತೆಯನ್ನು ಕೂಡ ಈ ಹಿಂದೆ ನಡೆಸಿದ್ರು. ಈಗ ಸದ್ಯ ಅವರನ್ನ ಜೈಲಿಗೆ ಕಳಿಸಿದ ಬಳಿಕ, ಅಂದರೆ ಈಗ ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿ ಇರೋದ್ರಿಂದ ಪೊಲೀಸ್ ಕಸ್ಟಡಿಯಿಂದ ಜೇಸಿಗೆ ಹೋದ ನಂತರ ಅಥವಾ ಜೈಲಿಗೆ ಹೋದ ನಂತರ ಅವ್ರಿಗೆ ಒಂದು ನೋಟಿಸನ್ನು ಕೊಟ್ಟು ಈಗಾಗಲೇ ರೌಡಿ ಶೀಟನ್ನು ತೆರೆಯೋದಕ್ಕೆ ಅಥವಾ ರೌಡಿ ಹಾಳೆಯನ್ನು ತೆರೆಯೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ಕೊಂಡಿದ್ದಾರೆ. ಬಿಕಾಸ್ ಹೆಬಿಚುಯಲ್ ಅಫೆಂಡರ್ ರೀತಿಯಲ್ಲಿ ಈ ಹಿಂದೆ ಕೂಡ ಸಾಕಷ್ಟು ಪ್ರಕರಣಗಳಿದ್ವು. ಈಗ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಭಾಗಿಯಾಗಿದ್ದಾರೆ, ಅದರಲ್ಲೂ ಕೂಡ ಎರಡನೇ ಆರೋಪಿಯಾಗಿದ್ದಾರೆ. ಹಾಗಾಗಿ ಈ ಪ್ರಕರಣದ ಕಂಪ್ಲೀಟ್ ಕಿಂಗ್ ಪಿನ್, ಅಂದರೆ ನಟ, ನಿರ್ದೇಶಕ, ನಿರ್ಮಾಪಕ ಎಲ್ಲವೂ ಕೂಡ ದರ್ಶನ್ ಅವರೇ ಆಗಿದ್ದಾರೆ. ಈ ರೀತಿ ಹೀನಸ್ ಕ್ರೈಮ್ಗಳಲ್ಲಿ ಭಾಗಿಯಾಗಿರೋದ್ರಿಂದ, ಜೊತೆಗೆ ಹೆಬಿಚುಯಲ್ ಅಫೆಂಡರ್ ಆಗ್ತಾ ಇರೋದ್ರಿಂದ ಅವರ ವಿರುದ್ಧ ರೌಡಿ ಶೀಟ್ ತೆರೆಯೋದು ಫಿಕ್ಸ್ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ಸದ್ಯ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಬಿ ಗ್ರೇಡ್ ರೌಡಿ ಶೀಟನ್ನು ಓಪನ್ ಮಾಡಿದ್ರೆ, ಆರ್ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಎ ಗ್ರೇಡ್ ರೌಡಿ ಶೀಟನ್ನು ಓಪನ್ ಮಾಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೆದಿದೆ. ಈಗ ಅವರು ನ್ಯಾಯಾಂಗ ಬಂಧನಕ್ಕೆ ಹೋದ ನಂತರ ಅವ್ರಿಗೆ ಒಂದು ನೋಟಿಸನ್ನು ಕೊಟ್ಟು ಈಗ ರೌಡಿ ಶೀಟನ್ನು ತೆರೆಯೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅವರು ಜೇಸಿಗೆ ಹೋದ ನಂತರ ಅವರ ಮೇಲೆ ರೌಡಿ ಶೀಟ್ ಓಪನ್ ಆಗೋದು ಫಿಕ್ಸ್, ಯಾಕಂದರೆ ಹೆಬಿಚುಯಲ್ ಅಫೆಂಡರ್ ಆಗ್ತಾ ಇದ್ದಾರೆ. ಪದೇ ಪದೇ ಕೂಡ ಬೇರೆ ಬೇರೆ ಒಂದು ಹೀನಸ್ ಕ್ರೈಮ್ಗಳಲ್ಲಿ ಭಾಗಿಯಾಗ್ತಾ ಇರುವಂಥದ್ದು, ಜೊತೆಗೆ ಈ ಹಿಂದೆ ಕೂಡ ಸಾಕಷ್ಟು ಪ್ರಕರಣಗಳು ಅವರ ಮೇಲಿದ್ದವು. ಈಗ ಸದ್ಯ ಕೊಲೆ ಪ್ರಕರಣ ಕೂಡ ಅವರ ಮೇಲೆ ಇರೋದ್ರಿಂದ ಈಗ ರೌಡಿ ಶೀಟನ್ನು ತೆರೆಯೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇದರ ಜೊತೆಯಲ್ಲೂ ಕೂಡ ಜಿಲ್ಲಾ ಮಟ್ಟದಲ್ಲಿ ಏನು ಗ್ಯಾಂಗ್ಗಳನ್ನು ಕಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬೇರೆ ಆರೋಪಿಗಳಿಂದ ಕೂಡ ಮಾಹಿತಿಯನ್ನು ಪಡೆದಿದ್ದಾರೆ. ಫೇಸ್ಬುಕ್ ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರೆಲ್ಲ ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ದಾರೆ, ಅದರಲ್ಲೂ ಕೂಡ ಜೀವ ಬೆದರಿಕೆಗಳನ್ನು ಯಾರೆಲ್ಲ ಹಾಕ್ತಾ ಇದ್ದಾರೆ, ಅಂದರೆ ಇಲ್ಲಿಗೆ ಬನ್ನಿ ನಾವೇನು ಅಂತ ತೋರಿಸ್ತೀವಿ, ನಿಮ್ಮನ್ನು ಕೊಲೆ ಮಾಡ್ತೀವಿ, ಈ ರೀತಿ ಯಾರೆಲ್ಲ ಮೆಸೇಜ್ಗಳನ್ನು ಹಾಕ್ತಿದ್ದಾರೆ. ಅವರ ಮೇಲೂ ಕೂಡ ಮುಂದಿನ ಹಂತದಲ್ಲಿ, ಅಂದರೆ ಅವರು ಜೇಸಿಗೆ ಹೋದ ನಂತರ ಪೊಲೀಸರು ರಾಜ್ಯವ್ಯಾಪಿಯಲ್ಲಿ ಕಂಪ್ಲೀಟ್ ಆದ ಒಂದು ಅಬ್ಸರ್ವೇಷನನ್ನು ಮಾಡ್ತಾರೆ. ಯಾರು ಕೆಟ್ಟದಾಗಿ ಕಮೆಂಟ್ಸನ್ನು ಮಾಡ್ತಾ ಇರ್ತಾರೆ ಅಥವಾ ಯಾರು ಕೊಲೆ ಬೆದರಿಕೆಗಳನ್ನು ಹಾಕ್ತಾ ಇರ್ತಾರೆ ಅಂಥವರನ್ನು ಮಾನಿಟರಿಂಗ್ ಮಾಡಿ ಅವರ ವಿರುದ್ಧವೂ ಕೂಡ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಪೊಲೀಸ್ ಮೂಲಗಳಿಂದ ನ್ಯೂಸ್ ಪೋಸ್ಟ್ಗೆ ಸಿಕ್ತಿರುವಂತಹ ಮಾಹಿತಿ ಇದು. ಖಡಾಖಂಡಿತವಾಗ್ಲೂ ಇಲ್ಲಿ ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ, ಯಾಕಂದರೆ ಇದು ಪದೇ ಪದೇ ಕೂಡ ರಿಪೀಟ್ ಆಗಬಾರ್ದು ಈ ಒಂದು ಫ್ಯಾನ್ಸ್ಗಳಿಂದ ಅನ್ನೋ ಕಾರಣಕ್ಕಾಗಿ ಈ ಬಾರಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ, ಜೊತೆಗೆ ಈ ಗ್ಯಾಂಗ್ ಮಾದರಿಯಲ್ಲಿ ಏನು ಸಂಘಗಳನ್ನು ಕಟ್ಕೊಂಡಿದ್ದಾರೆ ಅದಕ್ಕೂ ಕೂಡ ಕಡಿವಾಣ ಹಾಕಬೇಕು. ಅದು ಅಭಿಮಾನಿಗಳ ಸಂಘ ಮಾತ್ರ ಆಗಿರಬೇಕು, ಅದನ್ನು ಹೊರತುಪಡಿಸಿ ಬೇರೆ ರೀತಿಯಲ್ಲಿ ಇವ್ಯಾವೂ ಕೂಡ ಆಪರೇಟ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಪೊಲೀಸರು ಇದನ್ನು ಕಟ್ಟುನಿಟ್ಟಾಗಿ ತೆಗೆದುಕೊಂಡು ಮುಂದಿನ ಹಂತದಲ್ಲಿ ಇವರ ವಿರುದ್ಧ ರೌಡಿ ಶೀಟನ್ನು ಓಪನ್ ಮಾಡ್ತಾರೆ. ಎ ಗ್ರೇಡ್ ಹಾಗೆ ಬಿ ಗ್ರೇಡ್ನ ಅಡಿಯಲ್ಲಿ ರೌಡಿ ಶೀಟನ್ನು ಓಪನ್ ಮಾಡಿ ಮುಂದಿನ ಹಂತದಲ್ಲಿ ಯಾರೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿ ಕೊಲೆ ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ ಅವರ ವಿರುದ್ಧವೂ ಕೂಡ ಕಠಿಣ ಕ್ರಮವನ್ನು ತೆಗೆದುಕೊಂಡು ಮಾಸ್ಟರ್ ಸ್ಟ್ರೋಕನ್ನು ನೀಡೋದಕ್ಕೆ ಈಗಾಗಲೇ ಪೊಲೀಸರು ಸಿದ್ಧತೆಯನ್ನು ನಡೆಸಿದ್ದಾರೆ. ವಿಜಯ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.